ಬಿಎಸ್ವೈ ಬ್ರೇಕಿಂಗ್ ನ್ಯೂಸ್ ಹಿಂದೆ ಅಮಿತ್ ಶಾ ಇದ್ದಾರ. ಹಿಂದೆ ಅಮಿತ್ ಶಾ ಏನಾದರೂ ಇದ್ದಾರಾ? ಈ ಪ್ರಶ್ನೆ ಇದೀಗ ಎದ್ದಿದೆ. ಕರ್ನಾಟಕದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೆಟ್ಟಿಂಗ್ಗೆ ಒಂದು ಭಾರಿ ಪ್ಲಾನ್ ರೆಡಿ ಆಗ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರಿಗೂ ಗೊತ್ತಿಲ್ಲದೆ ಬ್ರೇಕಿಂಗ್ ನ್ಯೂಸ್ಗೆ ಹೈಕಮಾಂಡ್ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು ಅನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪ್ರಬಲ ಅಸ್ತ್ರ ಪ್ರಯೋಗ ಮಾಡುವುದಕ್ಕೆ ಹೊಸದಾದಂತಹ ಒಂದು ತಂತ್ರವನ್ನ ಹೆಂಡಿತ್ತು ಹೈಕಮಾಂಡ್. ಹೈಕಮಾಂಡ್ ಸೂಚನೆಯಂತೆ ರಾಜನೀತಿ ಟೀಮ್ನಿಂದ ಬ್ರೇಕಿಂಗ್ ನ್ಯೂಸ್ ಅನ್ನುವಂತಹ ಒಂದು ಟ್ವೀಟ್ ಹೊರಬಿತ್ತು ಅನ್ನೋದಾಗಿ ಹೇಳಲಾಗ್ತದೆ. ರಾಜ್ಯಗಳಲ್ಲಿ ರಾಜಕೀಯ ಪಕ್ಷಗಳ ಸಾಮಾಜಿಕ ಜಾಲತಾಣವನ್ನ ಇದೇ ರಾಜನೀತಿ ಟೀಮ್ ಹ್ಯಾಂಡಲ್ ಮಾಡ್ತಾ ಇದೆ. ಅವರು ನಿನ್ನೆ ಒಂದು ಟ್ವೀಟ್ ಮಾಡಿದ್ರು, ನಾಳೆ ಸಂಜೆ 5 ಗಂಟೆಯ ಹೊತ್ತಿಗೆ ನಾನೊಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಡ್ತೀನಿ ಅನ್ನುವಂತ ಒಂದು ಬ್ರೇಕಿಂಗ್ ಪ್ಲೇಟ್ ಅನ್ನ ಅವರು ಬಿಟ್ಟಿದ್ರು. ಈ ಒಂದು ಟ್ವೀಟ್ ಸಾಕಷ್ಟು ಕುತೂಹಲಕ್ಕೆ ಗ್ರಾಸವಾಗಿತ್ತು. ಆದ್ರೆ 5 ರಿಂದ 5:15 ಕೂಡ ಬಿಎಸ್ವೈ ಯಾವುದೇ ರೀತಿಯ ಟ್ವೀಟ್ ಅನ್ನಾಗ್ಲಿ ಫೇಸ್ಬುಕ್ ಲೈವ್ ಆಗಾಗ್ಲಿ ಬಂದಿರಲಿಲ್ಲ. ತದನಂತರದಲ್ಲಿ ಫೇಸ್ಬುಕ್ ನಲ್ಲಿ ಒಂದು ಆಡಿಯೋವನ್ನ ವಿಡಿಯೋವನ್ನ ರಿಲೀಸ್ ಮಾಡಿದ್ರು. ಆದ್ರೆ ಈ ಒಂದು ವಿಡಿಯೋದ ಹಿಂದೆ, ಬಿಎಸ್ವೈ ಬ್ರೇಕಿಂಗ್ ನ್ಯೂಸ್ ಹಿಂದೆ ಅಮಿತ್ ಶಾ ಇದ್ದಾರಾ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಇದೀಗ ಎದ್ದಿದೆ. ಕರ್ನಾಟಕದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೆಟ್ಟಿಂಗ್ ಮಾಡೋದಕ್ಕೆ ಏನಾದ್ರು ಪ್ಲಾನ್ ಅನ್ನ ಈ ಮೂಲಕ ರೆಡಿ ಮಾಡಿಕೊಳ್ತಾ ಇದ್ದಾರೆ? ಹಾಗಾದ್ರೆ ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರವೀಶ್ ಲೈವ್ ಅಲ್ಲಿ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ರವೀಶ್, ಹಾಗಿದ್ರೆ ಒಂದು ಬೇರೆ ರೀತಿಯ ಸ್ಟ್ರಾಟಜಿಗೆ ಬಿಜೆಪಿ ರೆಡಿ ಅಂತ ಹೇಳಿ. ಕ್ಷಮಾ, ಈ ಎಲ್ಲ ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಟ್ರೆಂಡ್ ಸೆಟ್ಟಿಂಗ್ ಮಾಡೋದಕ್ಕೂ ಕೂಡ ಒಂದು ರೀತಿಯಲ್ಲಿ ವಿನೂತನವಾಗಿ ಒಂದು ಬಿಜೆಪಿ ಹೈಕಮಾಂಡ್ ಒಂದು ಫೀಲ್ಡ್ ಇಳಿತಾ ಅಂತ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ವಿಚಾರ. ಏಕೆಂದರೆ ಈ ಒಂದು ಬ್ರೇಕಿಂಗ್ ನ್ಯೂಸ್ ಒಂದು ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಯಾರೊಬ್ಬರಿಗೂ ಕೂಡ ಈ ಒಂದು ಬ್ರೇಕಿಂಗ್ ನ್ಯೂಸ್ ಏನು ಅನ್ನೋದು ಕೂಡ ಗೊತ್ತಾಗಿರಲಿಲ್ಲ. ಅದರ ಜೊತೆಗೆ ಕೆಲ ಪ್ರಮುಖ ನಾಯಕರುಗಳು ಕೂಡ ಈ ಒಂದು ಬ್ರೇಕಿಂಗ್ ನ್ಯೂಸ್ ಏನಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ BSY ಅವರೇ ಈ ಒಂದು ಬ್ರೇಕಿಂಗ್ ನ್ಯೂಸ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಒಂದು ರೀತಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಕೂಡ ಕುತೂಹಲದಿಂದ ಕಾದು ನೋಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಕಂಟೆಂಟನ್ನು ನೋಡಿದಾಗ, ಯಾಕೆಂದರೆ ಆ ಒಂದು BSY ಅವರ 5 ನಿಮಿಷದ ವಿಡಿಯೋ ಕಂಟೆಂಟ್ ಏನಿದೆ, ಒಂದು ಕಂಟೆಂಟನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ದೆಹಲಿಯ ಒಂದು ಹೈಕಮಾಂಡ್ ಮೂಲಕವೇ ಆ ಒಂದು ಕಂಟೆಂಟ್ ಬಂದಿದೆ. ಯಾಕೆಂದರೆ ಅಲ್ಲಿ ನೋಡ್ತಾ ಇರ್ಬೋದು ಯಡಿಯೂರಪ್ಪನವರು ಕನ್ನಡದಲ್ಲಿ ಮಾತ್ರ ಮಾತಾಡಿದ್ದಾರೆ, ಉಳಿದಿರ್ತಕ್ಕಂಥ ಎಲ್ಲ ಕಂಟೆಂಟ್ಗಳು ಕೂಡ ಇಂಗ್ಲೀಷ್ನಲ್ಲಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಮೂಲಕವೇ ಈ ಒಂದು ಬ್ರೇಕಿಂಗ್ ನ್ಯೂಸ್ ರೆಡಿ ಆಗಿದೆ ಅಂತಲೂ ಕೂಡ ಹೇಳಲಾಗ್ತದೆ. ಯಾಕೆಂದರೆ ರಾಜನೀತಿ ಒಂದು ಟೀಮ್ ಮೂಲಕ ಹೈಕಮಾಂಡ್ ಒಂದು ರೀತಿಯಲ್ಲಿ ಟ್ರೆಂಡ್ ಸೆಟ್ ಮಾಡೋದಕ್ಕೆ ಈ ಒಂದು ಬ್ರೇಕಿಂಗ್ ನ್ಯೂಸನ್ನು ರಿಲೀಸ್ ಮಾಡಿಸ್ತಾ ಇದೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಕ್ಯಾಂಪೇನ್ ಮಾಡುವ ಒಂದು ರೀತಿಯಲ್ಲಿ ವಿನೂತನ ರೀತಿ ಅಂತಲೂ ಕೂಡ ಹೇಳಲಾಗ್ತದೆ. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಅನುಕೂಲಕರವಾಗುತ್ತೆ ಮತ್ತು ಅನಾನುಕೂಲ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕೆಂದರೆ ಈಗಾಗಲೇ ಬ್ರೇಕಿಂಗ್ ನ್ಯೂಸ್ ಟುಸ್ ಆಗಿದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ವಿಟರ್ನಲ್ಲಿ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಹೀಗಾಗಿ ಟ್ರೋಲ್ ಆಗೋಕೆ ಕೂಡ ಶುರುವಾಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ನಮಗೆ ವರವಾಗುತ್ತೆ ಅಂತ ಬಿಜೆಪಿ ಅಂದ್ಕೊಂಡಿದ್ದೆ, ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ವರವಾಗುತ್ತೆ ಅಂತಲೂ ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಬಿಜೆಪಿ ನಾಯಕರುಗಳು ಹೇಳೋ ಪ್ರಕಾರ ಹೈಕಮಾಂಡ್ ಒಂದು ಸೂಚನೆಯ ಮುಖಾಂತರವೇ ಈ ಒಂದು ಬ್ರೇಕಿಂಗ್ ನ್ಯೂಸ್ ರೆಡಿಯಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕ್ಷಮಾ, ರವೀಶ್, ನೀವು ಮಾಡ್ತಾ ಇರುವಂತಹ ವಿಶ್ಲೇಷಣೆಯ ಪ್ರಕಾರ ಬಿಜೆಪಿಗೆ BSY ಅವರು ಬಿಟ್ಟಿರುವಂತಹ ಈ ಬ್ರೇಕಿಂಗ್ ನ್ಯೂಸ್ ಯಾವ ರೀತಿ ಪ್ಲಸ್ ಆಗುತ್ತೆ, ಯಾವ ರೀತಿ ಮೈನಸ್ ಆಗುತ್ತೆ? ಹಾಗಿದ್ರೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಾ ಇದು ಅಂತ ಹೇಳಿ.
ಕ್ಷಮಾ, ಇನ್ನೂ ಕೂಡ ಚುನಾವಣಾ ದಿನಾಂಕ ಘೋಷಣೆ ಆಗಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ಆ ಒಂದು ಪ್ರಚಾರದ ಬಗ್ಗೆ ಆಗಿರ್ಬೋದು, ಯಾಕೆಂದ್ರೆ ಮೋದಿಯವರ ಪ್ರಚಾರ ಮಾಡಿ ಬಹಳ ದಿನಗಳಾಗಿದೆ. ಅದರ ಜೊತೆಗೆ ಇನ್ನೂ ಕೂಡ ಮುಂದಿನ ತಿಂಗಳಿಂದ ಪ್ರಚಾರವನ್ನು ಕೂಡ ಶುರು ಮಾಡಬೇಕಾಗಿದೆ ಜೋರಾಗಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗಿನಿಂದಲೇ ಟ್ರೆಂಡ್ ಅನ್ನ ಸೆಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ವಿನೂತನವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ರೀತಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಮಹಾಪ್ಲಾನ್ ಅನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಕೂಡ ಹೇಳಲಾಗ್ತದೆ. ಆ ಕಾರಣಕ್ಕೋಸ್ಕರನೇ ಈ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ನಿನ್ನೆ ಒಂದು ಕಮಿಂಗ್ ಅಪ್ನ ಬಿಡಿಸಿ, ಅಂದ್ರೆ ನಿನ್ನೆ 7 ಗಂಟೆಗೆ ಕಮಿಂಗ್ ಅಪ್ ಅನ್ನ ಬಿಟ್ಟಂತವರು ಇವತ್ತು 5:40 ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನು ಕೂಡ ಬಿಟ್ಟರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಜನರನ್ನ ಸೆಳೆದಿಡೋದಕ್ಕೋಸ್ಕರ ಮತ್ತೆ ಟ್ರೆಂಡ್ ಅನ್ನ ಸೆಟ್ ಮಾಡೋ ನಿಟ್ಟಿನಲ್ಲಿ ಬಿಜೆಪಿ ಒಂದು ರೀತಿಯಲ್ಲಿ ವಿನೂತನ ಪ್ಲಾನ್ಗೆ ಕೈ ಹಾಕಿದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಮತ್ತೆ ಅವ್ರಿಗೆ ಒಂದು ರೀತಿಯಲ್ಲಿ ಬ್ಯಾಕ್ ಡ್ರಾಪ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಹಾಗಾಗಿ ಇಲ್ಲೂ ಒಂದು ವೇಳೆ ಏನಾದ್ರು ಸಕ್ಸಸ್ ಆದರೆ ಇದು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಕಂಟಿನ್ಯೂ ಮಾಡುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ರವೀಶ್, ವಿನೂತನ ಪ್ಲಾನ್ ಅಂತ ಏನೋ ಒಪ್ಕೊಳ್ಳೋಣ, ಆದ್ರೆ ಇದರಲ್ಲಿ ಬಳಸಿದಂತ ಅಂಶಗಳು, ಅವರು ಮೆನ್ಷನ್ ಮಾಡಿದಂತ ಅಂಶಗಳು ಇರ್ಬೋದು, ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ ಹೇಳುವಂತ ಅರ್ಥದಲ್ಲಿ ಆಗಿಲ್ವಾ ಹಾಗಿದ್ರೆ ಅಂತ ಹೇಳಿ. ಆ ನಿಜಕ್ಕೂ ಕೂಡ ಇದೇ ಟೀಕೆ ವ್ಯಕ್ತ ಆಗ್ತಾ ಇರೋದು ಸಾಮಾಜಿಕ ಜಾಲತಾಣವಾಗಿರ್ಬೋದು ಮತ್ತೆ ರಾಜ್ಯ ರಾಜಕೀಯ ವಲಯದಲ್ಲಾಗಿದೆ. ಯಾಕಂದ್ರೆ ಯಡಿಯೂರಪ್ಪನವರು ಪ್ರತಿ ಬಾರಿಯೂ ಕೂಡ ನಿಮ್ಗೊಂದು ಒಳ್ಳೆ ಸುದ್ದಿ ಕೊಡ್ತೀನಿ, ಬಾಂಬ್ ಹಾಕ್ತೀನಿ ಅನ್ನೋ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಟುಸ್ ಪಟಾಕಿ ಆಗಿದೆ. ಅಂದ್ರೆ ಆ ಒಂದು ಮಹದಾಯಿ ವಿಚಾರದಲ್ಲಾಗಿರ್ಬೋದು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ದಾಖಲೆ, ಬಹುದೊಡ್ಡ ಮಟ್ಟದ ದಾಖಲೆಗಳನ್ನು ಕೂಡ ರಿಲೀಸ್ ಮಾಡ್ತೀನಿ ಅಂತ ಕೂಡ BSY ಹೇಳಿದೆ. ಯಾವುದೂ ಕೂಡ ಆಗಿಲ್ಲ. ಹಾಗಾಗಿ ಇದು ಕೂಡ ಆ ಒಂದು ಸಾಲಿಗೆ ಸೇರಿಬಿಡ್ತು ಅಂತ ಕೂಡ ಈಗ ಸಾಕಷ್ಟು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇದನ್ನು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಎರಡನ್ನೂ ಕೂಡ BJP ಅನುಭವಿಸಬೇಕಾಗುತ್ತೆ. ಅದಕ್ಕೆ ರೆಡಿ ಇದ್ದು ಕೂಡ ಈ ರೀತಿ ಬ್ರೇಕಿಂಗ್ ನ್ಯೂಸ್ ನ ಪ್ಲಾನ್ ಮಾಡಿದ್ರ BJP ಅನ್ನೋದು ಕೂಡ ಈಗ ಚರ್ಚೆಗೆ ಗ್ರಾಸ್ ಆಗುವಂತ ವಿಚಾರ. ಹಾಗಾಗಿ ಇದಕ್ಕೆ ಹೈಕಮಾಂಡ್ ನ ನಾಯಕರು ಮತ್ತೆ BS ಯಡಿಯೂರಪ್ಪನವರು ಕೂತು ಚರ್ಚೆ ಮಾಡಿ ಈ ಒಂದು ಪ್ಲಾನ್ ಮಾಡಿದ್ರ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಂತ ವಿಚಾರ. ಕ್ಷಮಾ, ಓಕೆ ರವೀಶ್, ನನ್ನ ಜೊತೆ ಹಾಗೆ ಸಂಪರ್ಕದಲ್ಲಿರಿ. 5 ಗಂಟೆಯಿಂದ ಬ್ರೇಕಿಂಗ್ ನ್ಯೂಸ್ಗೆ ಅಂತ ಬರೀ ಕಾದಿದ್ದೇ ಬಂತು. 50 ನಿಮಿಷಗಳ ಬಳಿಕ ಕಾಂಗ್ರೆಸ್ ಲೋಪಗಳ ವಿಡಿಯೋವನ್ನ BSY ರಿವೀಲ್ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್ ಕೊಡೋಕೆ ಹೋಗಿ ತಾವೇ ಖುದ್ದು ಬ್ರೇಕಿಂಗ್ ನ್ಯೂಸ್ ಆಗ್ಬಿಟ್ರು BSY. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ವ್ಯಕ್ತವಾದ ಬಳಿಕ ಫೇಸ್ಬುಕ್ನಲ್ಲಿ BSY ಪ್ರತ್ಯಕ್ಷರಾದ್ರು, ಆದ್ರೆ ಲೈವ್ ಆಗಿರ್ಲಿಲ್ಲ. ಇದು 5.5 ನಿಮಿಷಗಳ ವಿಡಿಯೋ ಅಪ್ಲೋಡ್ ಅನ್ನ ಮಾಡಿದ್ರು BSY. ಆಡಳಿತ ವೈಫಲ್ಯ ಮತ್ತು ನಂಬರ್ 1 ಸುಳ್ಳುಗಳಿಂದ ಜನರ ನಿರೀಕ್ಷೆಗಳನ್ನ ಕಾಂಗ್ರೆಸ್ ಹುಸಿ ಮಾಡ್ತಾ ಇದೆ. ನಾಡಿನ ಜನರಿಗೆ ನಂಬಿಕೆ ದ್ರೋಹ ಮಾಡಿ ರಾಜ್ಯದ ಪ್ರಗತಿಗೆ ಬ್ರೇಕ್ ಹಾಕಿದೆ ಅನ್ನುವಂತಹ ಆಕ್ರೋಶವನ್ನ ಈ ಸಂದರ್ಭದಲ್ಲಿ ಹೊರಹಾಕಿದ್ರು. BJP ಸರ್ಕಾರದ ಅವಧಿ ಹಾಗೂ ಕಾಂಗ್ರೆಸ್ ಸರ್ಕಾರದ ಅವಧಿಯ ಕೆಲವಷ್ಟು ಅಂಕಿ ಅಂಶಗಳ ಸಮೇತ ಗ್ರಾಫಿಕ್ಸ್ ಅನ್ನ ರಿಲೀಸ್ ಮಾಡಿದ್ರು. ಕನ್ನಡ ಬಿಟ್ಟು ಕೆಲವರಿಗಷ್ಟೇ ಅರ್ಥವಾಗುವಂತ ಇಂಗ್ಲಿಷ್ ನಲ್ಲಿ ಗ್ರಾಫಿಕ್ಸ್ ಅನ್ನ ಬಳಸಿದ್ದು ವಿಶೇಷವಾಗಿತ್ತು. ಆದ್ರೆ ಈ ಬಗ್ಗೆಯೂ ಫೇಸ್ಬುಕ್ ಮತ್ತು ಟ್ವಿಟರ್ ನಲ್ಲಿ ಹಲವರು ಟೀಕೆಗಳನ್ನ ಮಾಡಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. BSY ಠುಸ್ ಪಟಾಕಿ ಅಂತ ಟ್ವೀಟಿಗರು ಹೀಗಳೆದ್ರು. ಫೇಸ್ಬುಕ್ ವಾಲ್ಗಳಲ್ಲಿ ಕೂಡ ಸಾಕಷ್ಟು ಟೀಕೆಗಳು ಕೇಳಿ ಬಂತು. ರಾಜಕೀಯ ವಲಯದಲ್ಲೂ ಕೂಡ BSY ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಇವತ್ತು ಸಂಜೆ 5 ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ ಅಂತ ಟ್ವೀಟ್ ಮಾಡಿದ್ದಂತಹ BS ಯಡಿಯೂರಪ್ಪನವರ ಟ್ವೀಟ್ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಆದ್ರೆ ಸಂಜೆ 5 ಗಂಟೆಗೆ ಯಾವುದೇ ರೀತಿಯ ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ. ಯಾವುದೇ ರೀತಿಯ ಕುತೂಹಲವನ್ನ ತಣಿಸುವಂತ ಕೆಲಸಗಳು ಈ ಟ್ವೀಟ್ನಲ್ಲಾಗ್ಲಿ ಅಥವಾ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದಂತಹ ವಿಡಿಯೋದಲ್ಲಾಗ್ಲಿ ಆಗ್ಲಿಲ್ಲ. ಸಂಪೂರ್ಣ ಸ್ಥಗಿತ ಆಗಿ ಜನ ಬೀದಿ ಪಾಲಾಗಿರುವಂತ ದಾರುಣ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ನಂಬಿಕೆ ಇಟ್ಟಂತೆ ನಾವು ನಡ್ಕೊಳ್ತೇವೆ ಅಂತ ಭರವಸೆಯನ್ನು ಕೊಟ್ಟು ಆ ಭರವಸೆಗಳೆಲ್ಲ ಪೊಳ್ಳು ಭರವಸೆಗಳು ಅನ್ನುವಂಥದ್ದು ಜಗಜ್ಜಾಹಿರವಾಗಿರುವಂತಹ ಸಂದರ್ಭ ಇದು. ಕಳೆದ 5 ವರ್ಷದಲ್ಲಿ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಹೋಗ್ತಾ ಇದೆ. ಕಳೆದ 5 ವರ್ಷದಲ್ಲಿ ಆರ್ಥಿಕ ಒಂದು ಬೆಳವಣಿಗೆ ಕುಸಿದಿದೆ. ಬಹುಶಃ ಹಿಂದೆಂದೂ ಮಾಡದಷ್ಟು ದೊಡ್ಡ ಪ್ರಮಾಣದ ಸಾಲವನ್ನು ಮಾಡೋದ್ರ ಮೂಲಕ ಪ್ರತಿ ಕನ್ನಡಿಗನ ಮೇಲೆ 43,000 ರೂಪಾಯಿ. ರವೀಶ್, ಹಾಗಿದ್ರೆ BSY ಅವರು ರಿವೀಲ್ ಮಾಡಿರುವಂತಹ ಈ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಗಮನಿಸ್ತಾ ಇದ್ರೆ ಅವರು ಬಿಟ್ಟಂತ ಟ್ರೈಲರ್ಗೆ ಅಥವಾ ಪ್ರೋಮೋಗೆ ಈ ಒಂದು ವಿಡಿಯೋ ರೀಚ್ ಆಗಿಲ್ಲ ಅಂತ ಹೇಳಿ ಅನಿಸ್ತಾ ಇಲ್ವಾ ಅಂತ ಹೇಳಿ. ಆ ನಿಜಕ್ಕೂ ಕೂಡ, ಯಾಕೆಂದ್ರೆ ಹೈಕಮಾಂಡ್ನ ಸೂಚನೆ ಮೇರೆಗೆ ರಾಜನೀತಿ ಟೀಮ್ ಅನ್ನೋದೇನಿದೆ ಅದು ಸದಾಶಿವನಗರದಲ್ಲಿ ವಾರ್ ರೂಮ್ ಅನ್ನು ಸ್ಟಾರ್ಟ್ ಮಾಡಿದೆ. ಅಂದ್ರೆ ಇದಕ್ಕೂ ರಾಜ್ಯ BJPಗೂ ಕೂಡ ಯಾವುದೇ ರೀತಿಯ ಸಂಬಂಧ ಇರಲ್ಲ, ರಾಜ್ಯ BJP ಮೀಡಿಯಾ ಸೆಲ್ಗೂ ಕೂಡ ಸಂಬಂಧ ಇರೋದಿಲ್ಲ. ಆದರೆ ಪ್ರಮುಖವಾಗಿ BSY ಅವರು ಮತ್ತು ಅವರ ಟ್ವೀಟ್ಗಳನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ, ಜೊತೆಗೆ ಎಲೆಕ್ಷನ್ನ ಒಂದು ಟ್ವೀಟ್ ನಿರ್ವಹಣೆ ಮಾಡೋದಕ್ಕೋಸ್ಕರನೇ ರಾಜನೀತಿ ಟೀಮ್ ಈಗಾಗಲೇ ಸೆಟಪ್ ಆಗಿದೆ. ಅದು ಸದಾಶಿವನಗರದ ಒಂದು ಇದು ರೂಮಲ್ಲಿ ಈಗಾಗಲೇ 12 ಮಂದಿ ತಂಡ, ಒಂದು ರಾಜನೀತಿ ತಂಡವು ಕೂಡ ಈಗಾಗಲೇ ರೆಡಿ ಆಗ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನು, ಅಂದರೆ 5 ನಿಮಿಷದ ವಿಡಿಯೋ ಏನಿತ್ತು ಆ ಒಂದು ವಿಡಿಯೋನು ಕೂಡ
ಪ್ರಿಪೇರ್ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಹಾಗಾಗಿ ಅದು ಸಾಕಷ್ಟು ಅಂದರೆ ಬಹಳ ಬೇಗವಾಗಿ ವೇಗವಾಗಿ ಜೊತೆಗೆ ಸಂಕ್ಷಿಪ್ತವಾಗಿ ಕೂಡ ಆ ಒಂದು ಟ್ವೀಟ್ ವಿಡಿಯೋನಲ್ಲೂ ಕೂಡ ಯಾವುದೇ ರೀತಿಯ ಹೇಳಿಕೆಗಳಾಗಲಿ ಮತ್ತು ಆ ಒಂದು ಘಟನೆಗಳಾಗಲಿ ಉಲ್ಲೇಖ ಆಗಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಬಗ್ಗೆಯೂ ಕೂಡ ರೀಚ್ ಆಗೋದ್ರಲ್ಲಿ ಒಂದು ರೀತಿಯಲ್ಲಿ ಎಡುವಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಇದು ಫಸ್ಟ್ ಕ್ಯಾಂಪೇನ್ನ ಮೊದಲ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿರೋದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬ್ರೇಕಿಂಗ್ ನ್ಯೂಸ್ಗಳ ಇದೇ ರೂಪದಲ್ಲಿ ಏನಾದರೂ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಕ್ಷಮಾ. ಥ್ಯಾಂಕ್ ಯು ರವೀಶ್.